ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಯೋಧ ಬಸವರಾಜ್ ನಿಧನ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಮಹಾಲಿಂಗಪುರ ಸಮೀಪದ ಚಿಮ್ಮಡ ಗ್ರಾಮದ ಯೋಧ ಬಸವರಾಜ ಸಿದ್ದಪ್ಪ ನಾವಿ ಶನಿವಾರದಂದು ಮೃತಪಟ್ಟಿದ್ದಾರೆ. ಮೃತ ಯೋಧನಿಗೆ ತಾಯಿ ಪತ್ನಿ ಸೇರಿದಂತೆ ಅಪಾರ ಬಂಧು ಬಳಗ ಇದ್ದಾರೆ. 8 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದ ಯೋಧ ಬಸವರಾಜ್ ಹಲವು ದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿ ಪುಣೆಯ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದರು. ಆದರೆ ಶನಿವಾರ ಮಧ್ಯಾಹ್ನ ಮೃತಪಟ್ಟಿದ್ದು ಭಾನುವಾರ ಸಂಜೆ 5 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಿತು. ಸ್ಥಳೀಯ ವಿರಕ್ತ ಮಠದ ಪ್ರಭು ಹಾಗೂ ಶ್ರೀ ಶಾಸಕ ಸಿದ್ದು ಸವದಿಯವರು, ವಿಧಾನ ಪರಿಷತ್ ಸದಸ್ಯ ಉಮಾಶ್ರೀ ಸಿದ್ದು ಕೊಣ್ಣೂರ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲಾ ಮೋಟಗಿ, ಪಿಕೆಪಿಎಸ್ ಅಧ್ಯಕ್ಷ ಶಂಕರ ಬಟಕುರ್ಕಿ, ಬುದ್ದಪ್ಪ ಕುಂದಗೋಳ್, ಪ್ರಭು ನಾಭಿ, ಮಲ್ಲಪ್ಪ ನಾಭಿ, ಶಂಕರ ಹೆಪ್ಪರಗಿ, ಅಶೋಕ ಹೊನ್ನೂರ್ ಸೇರಿದಂತೆ ಗಣ್ಯರು ಮತ್ತು ಊರಿನ ಎಲ್ಲ ಜನರು ಸಂತಾಪವನ್ನು ಸೂಚಿಸಿದ್ದಾರೆ. ವರದಿ ಶಿವಾನಂದ ಸಿಂದಗಿ, ಎಎನ್ಐ ನ್ಯೂಸ್, ರಬಕವಿ, ಬನಹಟ್ಟಿ.